ಇನ್ನು ಜಮೀರ್ ಅವರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಎಲ್ಲೋ ಬಸ್ ಒರೆಸ್ತಾ ಇದ್ದವನನ್ನ ಕರ್ಕೊಂಡು ಬಂದು ಶಾಸಕನಾಗಿ ಮಾಡಿದೆ. ಜಮೀರ್ ಅಹಮದ್ ವಿರುದ್ಧ ಕುಮಾರಸ್ವಾಮಿ ಅವರು ಕಿಂಡಾಮಂಡಲರಾಗಿ ಮಾತನಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಮುಸ್ಲಿಂ ಹುಡುಗನಿಗೆ ಟಿಕೆಟ್ ಕೊಟ್ಟು ಶಾಸಕನಾಗಿ ನಾನು ಮಾಡಿದೆ, ಅವಾಗ ಸಿದ್ದರಾಮಯ್ಯನವರು ಎಲ್ಲೋಗಿದ್ರು ಅಂತ ಸಿದ್ದರಾಮಯ್ಯನವರು ಮತ್ತೆ ಜಮೀರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿರೋದು. ಒಬ್ಬ ಮುಸಲ್ಮಾನ್ ಯುವಕನ್ನ ಎಲ್ಲೋ ಬಸ್ ಓಡಿಸ್ಕೊಂಡಿದ್ದಂತವ್ರನ್ನ ಕ್ಯಾಂಡೇಟ್ ಮಾಡಿದ್ವಲ್ಲ ಚಾಮರಾಜಪೇಟೆನಲ್ಲಿ, ಅವತ್ ಯಾಕೆ ಮುಸಲ್ಮಾನ್ ಬಂಧನ ಆಗ್ತಾ ಇದೆಯಾ, ಆಗ್ಬೇಡ ಅಂತ ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ? ಒಬ್ಬ ಮುಸಲ್ಮಾನ್ ಯುವಕನ್ನ ಎಲ್ಲೋ ಬಸ್ ಓಡಿಸ್ಕೊಂಡಿದ್ದಂತವ್ರನ್ನ ಕ್ಯಾಂಡೇಟ್ ಮಾಡಿದ್ವಲ್ಲ ಚಾಮರಾಜಪೇಟೆನಲ್ಲಿ, ಅವತ್ ಯಾಕೆ ಮುಸಲ್ಮಾನ್ ಬಂಧನ ಆಗ್ತಾ ಇದೆಯಾ, ಆಗ್ಬೇಡ ಅಂತ ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ? ಒಬ್ಬ ಮುಸಲ್ಮಾನ್ ಯುವಕನ್ನ ಎಲ್ಲೋ ಬಸ್ ಓಡಿಸ್ಕೊಂಡಿದ್ದಂತವ್ರನ್ನ ಕ್ಯಾಂಡೇಟ್ ಮಾಡಿದ್ವಲ್ಲ ಚಾಮರಾಜಪೇಟೆನಲ್ಲಿ, ಅವತ್ ಯಾಕೆ ಮುಸಲ್ಮಾನ್ ಬಂಧನ ಆಗ್ತಾ ಇದೆಯಾ, ಆಗ್ಬೇಡ ಅಂತ ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಅವರೇ? ಸೊ ಇದು ಯಾಕೆ ಅಂತಂದರೆ, ನಾನು ಆವಾಗಲೂ ಹೇಳ್ತಾ ಇದ್ದೆ, ಆ ಕಡೆಯಿಂದ ಕಲ್ಲು ಬಿದ್ದರೆ ಈ ಕಡೆಯಿಂದನೂ ಕಲ್ಲು ಬೀಳುತ್ತೆ ಅಂತ ಹೇಳಿ. ಆಗ ಜಮೀರ್ ಅವರು ಶಾಸಕರಾಗ ಕಾರಣರಾಗಿದ್ದು ಯಾರು? ಆಗ ಸಿದ್ದರಾಮಯ್ಯನವರು ಎಲ್ಲಿದ್ದರು? ಜಮೀರ್ ಅವರು ಎಲ್ಲೋ ಒಂದು ಕಡೆಗೆ ಬಸ್ ಒರೆಸ್ತಾ ಇದ್ದರು, ಅವ್ರನ್ನ ಕರ್ಕೊಂಡು ಬಂದು ನಾನು ಮಾಡಿದೆ ಶಾಸಕರಾಗಿ. ಚಾಮರಾಜಪೇಟೆಯಲ್ಲಿ ಮುಸ್ಲಿಂ ಹುಡುಗನಿಗೆ ಟಿಕೆಟ್ ಕೊಟ್ಟು ಶಾಸಕನಾಗಿ ಮಾಡಿದ್ದು ನಾನು, ಅವಾಗ ಸಿದ್ದರಾಮಯ್ಯನವರು ಎಲ್ಲಿದ್ದರು ಅಂತ ಈಗ ಸಿದ್ದರಾಮಯ್ಯನವ್ರನ್ನು ಸೇರಿಸ್ಕೊಂಡೇ ಜಮೀರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿರೋದಿದು.